ತಾತಯ್ಯನವರು ಒಬ್ಬ ಋಷಿ ಮುನಿಗಳು ವರ ಕವಿಗಳು ಯೋಗಿಗಳು ಮತ್ತು ಆಚಾರ್ಯರೂ ಹೌದು ನಾವು ಋಷಿ ಮುನಿಗಳು ಅಂತಂದ್ರೆ ಯಾರು ಋಷಿ ಮುನಿಗಳು ಏನು ಇದು ಆತ್ಮಬೋಧನೆ ಇದೆಲ್ಲವನ್ನು ನಾವು ತಿಳಿದುಬೇಕಾಗಿದ್ರೆ ಅವನು ಚಿಂತನೆಯನ್ನು ಮಾಡಬೇಕು ಗುರು ಚಿಂತನೆ ಗುರು ಚಿಂತನೆ ಇಲ್ಲದೇ ಇದ್ರೆ ನಾವು ಏನು ಬೋಧನೆ ಯಾರು ಇದು ಗುರುಗಳು ಯಾರು ಈ ಋಷಿ ಮುನಿಗಳು ಯಾರು ಈ ಯೋಗಿಗಳು ಏನೂ ನಮಗೆ ಗೊತ್ತಾಗುವುದಿಲ್ಲ ಇದು ಸಾಮಾನ್ಯವಾದಂಥ ಬೋಧನೆ ಅಲ್ಲ ಅದರಿಂದಾಗಿ ನಾವು ಭಕ್ತಾದಿಗಳು ನಮ್ಮ ಚಿಂತನೆಯನ್ನು ನಾವು ಮಾಡ್ಕೋಬೇಕು ನಿನ್ನು ನೀವೇ ತಿಳಿಯರ ನೀಲೋ ಉನ್ನತಿ ದೇವರ ತಾತಯ್ಯನು ಎಷ್ಟು ಸುಲಭವಾಗಿ ಹೇಳ್ಬಿಟ್ಟು ಒಂದೇ ಮಾತನ್ನ ಹೇಳ್ಬಿಟ್ಟು ನಿನ್ನು ನೀವೇ ತಿಳಿಯರ ನಿನ್ನು ನೀ ನಿನ್ನಲ್ಲಿರ್ತಕ್ಕಂಥ ದೇವರು ನಿನ್ನಲ್ಲೇ ಇದ್ದಾನಪ್ಪ ನೀನು ನೀನು ತಿಳಿದುಕೋ ಎಷ್ಟು ಸುಲಭವಾಗಿ ಒಂದು ಮಾತಿನಲ್ಲಿ ಹೇಳ್ಬಿಟ್ಟಿದ್ದಾರೆ ನಾನು ಎಲ್ಲಿವರೆಗೂ ಚಿಂತನೆ ಮಾಡೋದಿಲ್ವೋ ಅಲ್ಲಿವರೆಗೂ ಇದು ಯಾವುದೂ ನನಗೆ ಗೋಚರ ಆಗುವುದಿಲ್ಲ ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ವಾಮಿ ನಾವೆಲ್ಲರೂ ಅಜ್ಞಾನಿಗಳು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವರು ನಾವು ಏನು ಓದಿಲ್ಲ ನಮಗೆ ಏನು ಈ ವೇದಗಳು ನಮಗೆ ತಿಳಿದಿಲ್ಲ ನಮಗೆ ಉಪನಿಷತ್ ಗೊತ್ತಿಲ್ಲ ಈ ಪುರಾಣಗಳು ನಾವು ನೋಡಿಲ್ಲ ನಮಗೆ ಈ ಆತ್ಮವಿದ್ಯೆ ನಮಗೆ ಸಿಗ್ತದೆ ಅಂತ ಎಲ್ಲರಿಗೂ ಬಂದು ನಮ್ಮ ಮನಸ್ಸಿನಲ್ಲಿ ಆ ಚಿಂತನೆ ಬರ್ತಾ ಇದೆ ಅದಕ್ಕೆ ಸದ್ಗುರುಗಳು ಹೇಳ್ತಾರೆ ಅಪ್ಪ ಮಾನವ ಜನ್ಮ ಮಹಾಶ್ರೇಷ್ಠವಾದದ್ದು ಈ ಬ್ರಹ್ಮಾಂಡದಲ್ಲಿ ಲಕ್ಷಾಂತರ ಜೀವರಾಶಿಗಳಿವೆ ಅದರಲ್ಲಿ ಮಾನವ ಜನ್ಮ ಮಹಾಶ್ರೇಷ್ಠ ಈ ಮಾನವ ಜನ್ಮದಲ್ಲಿ ಮಾತ್ರ ನೀನು ಈ ಜ್ಞಾನವನ್ನು ಪಡೆದು ನೀನು ಬಂದಿದ್ದೀಯ ನೀನು ನೀನು ಅಜ್ಞಾನಿ ಅಲ್ಲ ನೀನು ಒಂದು ಪ್ರಾಣಿ ಅಲ್ಲ ತಿಳಿದುಕೋ ಫಸ್ಟು ನೀನು ತಿಳಿದುಕೋ ನೀನು ಪ್ರಾಣಿ ಅಲ್ಲ ನಿನ್ನ ಈ ಮಾನವ ಜನ್ಮದಲ್ಲಿ ಬಂದಿರತಕ್ಕಂಥದ್ದು ಯಾವುದೋ ಹಿಂದಿನ ಪುಣ್ಯದ ಫಲದಿಂದ ನೀನು ಬಂದಿದೀಯ ಎಷ್ಟೋ ಲಕ್ಷಾಂತರ ಜೀವರಾಜ ಬಂದು ಏನು ಹುಟ್ಟು ಸಾವು ಹುಟ್ಟು ಸಾವಿನಲ್ಲಿ ಬಂದು 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 ಇವತ್ತು ಮಾನವ ಜನ್ಮ ಬಂದಿದೆ ಇದನ್ನ ಕಳ್ಕೋಬೇಡಪ್ಪ ಇನ್ನ ಈ ಜನ್ಮ ಒಂದು ಬರೋದಕ್ಕೆ ಎಷ್ಟು ಇದು ಯುಗಗಳಾಗ್ತದೋ ಗೊತ್ತಿಲ್ಲಪ್ಪ ಯಾಕಂದ್ರೆ ಕರ್ಮದ ಮತ್ತು ಇದು ಮಾಯಾ ಸ್ವರೂಪ ಆಗಿರ್ತಕ್ಕಂಥ ಎಲ್ಲವೂ ನಮ್ಮ ಮುಂದೆ ಇದೆ ಅದನ್ನು ನಾವು ಮುಳುಗಿಬಿಟ್ಟಿದ್ದೇವೆ ನಾವು ಅಜ್ಞಾನಿಗಳಾಗ್ತೇವೆ ಇಲ್ಲಿಂದ ಈ ಮಾನವ ಜನ್ಮದಿಂದ ನಾವು ಜಾರಿ ಹೋದಾಗ ಹೋಗ್ತಾನೇ ಇರ್ತದಪ್ಪ ಇದು ಮೂರು ಗುಣಗಳಿದ್ದಾವೆ ತಾಮಸ ಗುಣ ರಜಸ್ ಗುಣ ಮತ್ತು ಸಾತ್ವಿಕ ಗುಣ ಎಲ್ಲ ಈ ಜೀವರಾಶಿಗಳು ಕೂಡ ಈ ಮೂರು ಈ ಗುಣದಲ್ಲೇ ಓಡಾಡ್ತಾನೆ ಇರ್ತದೆ ಮನುಷ್ಯನಲ್ಲೂ ಕೂಡ ಈ ಮೂರು ಗುಣಗಳೇ ಇದ್ದೇವೆ ಪಕ್ಷಿ ಯಾವುದೇ ಪಕ್ಷಿಗಳು ತಗೊಳ್ಳಿ ಎಲ್ಲ ಪಕ್ಷಿಗಳಲ್ಲೂ ಕೂಡ ಈ ಮೂರು ಗುಣಗಳು ಇದ್ದಾವೆ ಯಾವುದೇ ಪ್ರಾಣಿಗಳು ತಗೊಳ್ಳಿ ಎಲ್ಲ ಪ್ರಾಣಿಗಳು ಕೂಡ ಈ ಮೂರು ಗುಣದಲ್ಲೇ ಇದ್ದಾವೆ ಈ ಪ್ರಕೃತಿ ಕೂಡ ಈ ಮೂರು ಗುಣದಲ್ಲೇ ಇದ್ದಾವೆ ಇದರಲ್ಲೇ ಓಡಾಡ್ತಾ ಇರ್ತೀಯ ಹೊರತು ಈ ಮೂರು ಗುಣದಿಂದ ಆಚೆ ಬರೋದೇ ಆತ್ಮಬೋಧನೆ ತಿಳಿದುಕೋ